ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ನಾವು ನವೋದಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕುರಿತು ಚರ್ಚೆ ಮಾಡ್ತಾ ಇದ್ವಿ. ಸೊ ನವೋದಯ ಪ್ರಶ್ನೆ ಪತ್ರಿಕೆ ತಮಗೆಲ್ಲ ಗೊತ್ತೇ ಇದೆ, ಪ್ರತಿಯೊಂದು ಪರೀಕ್ಷೆನಲ್ಲೂ ಒಟ್ಟು 80 ಕ್ವಶನ್ಗಳಿರ್ತವೆ 100 ಮಾರ್ಕ್ಸ್ಗೆ. ಸೊ ನಿಮಗೆ ಸಿಗೋದು 1.5 ನಿಮಿಷ ಮಾತ್ರ, ಒಂದು ಪ್ರಶ್ನೆಗೆ 1.5 ನಿಮಿಷ ಮಾತ್ರ. ಕೆಲವರು ಕೇಳ್ತಾರೆ ಇದು ಸೆಲೆಕ್ಷನ್ ತುಂಬ ಕಷ್ಟನಾ ನವೋದಯದಲ್ಲಿ ಅಂತೆಲ್ಲ ಕೇಳ್ತಾ ಇರ್ತಾರೆ. ಸೊ ಏನಕ್ಕೆ ಕೆಲವರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನವೋದಯ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದ್ರೆ ನಾವಲ್ಲಿ ಮಾಮೂಲಿ ಎಕ್ಸಾಮ್ ಬರೆಯೋ ಥರ ಆಗಲ್ಲ, ಯಾಕೆಂದರೆ ನಿಮಗೆ ಕೊಟ್ಟಿರೋದು ಬರೀ 2 ಅವರ್ಸ್ ಮಾತ್ರ ಟೈಮ್ ಇರುತ್ತೆ. 80 ಪ್ರಶ್ನೆಗಳಿರ್ತವೆ 100 ಅಂಕಗಳಿಗೆ, ಒಂದು ಪ್ರಶ್ನೆಗೆ 1.5 ನಿಮಿಷ ಅಷ್ಟಿರುತ್ತೆ ಅಲ್ವಾ. ಆ ಟೈಮಲ್ಲಿ ನಾವು ಯಾವ್ದಾದ್ರು ಪ್ರಶ್ನೆ ಕೊಟ್ಟಾಗ ನಾವು ನಾರ್ಮಲ್ ಎಕ್ಸಾಮ್ ಥರ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಡಿಸಿಷನ್ ತೊಗೊಳ್ಳೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮಕ್ಕಳೇ ನೀವೆಲ್ಲ ಮೊದಲೇ ಪ್ರಿಪೇರ್ ಆಗಿರ್ಬೇಕು. ಯಾವ ರೀತಿ ಅಂದರೆ ಈ ಮ್ಯಾಥ್ಮೆಟಿಕ್ಸ್ನಲ್ಲಿ ಬರ್ತಕ್ಕಂಥ ಗಣಿತ ಸೂತ್ರಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ಅದೇ ಥರ ಮಲ್ಟಿಪ್ಲಿಕೇಶನ್ನು ಡಿವಿಜನ್ನು ಅದನ್ನು ಚೆನ್ನಾಗಿ ತರೋ ಪ್ರಾಕ್ಟೀಸ್ ಮಾಡ್ಕೊಂಡೋಗಿರ್ಬೇಕು. ಆಯಿತಾ, ಭಾಗಾಕಾರ ಗುಣಾಕಾರ ಅಂತ ಏನಿದೆ ಅದು, ಮತ್ತು ಸೂತ್ರಗಳು ಕ್ಷೇತ್ರಫಲ ಘನಫಲ ಕಂಡಿಡಿಯೋ ಸೂತ್ರಗಳಿದೆಯಲ್ಲ, ಅದನ್ನೆಲ್ಲ ಮುಂಚೆನೇ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೋದ್ರೆ ಅಲ್ಲಿ ಜಸ್ಟು ಬೇಗ ಬೇಗ ಆನ್ಸರ್ ಮಾಡ್ಬೋದು. ಸೊ ಹಾಗಾಗಿ ಇದೊಂದು ಟಿಪ್ಸ್ ಜೊತೆಗೆ ಮತ್ತೆ ನಾವು ಅಂಕಗಣಿತನ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡೋಣ. ಸೊ 2020 ಬಂದಿರತಕ್ಕಂಥ ಮತ್ತೊಂದು ಪ್ರಶ್ನೆ ಇದು. ಸೊ ಇದರಲ್ಲಿ ಪ್ರತಿ ಇಟ್ಟಿಗೆಯ ಅಳತೆ 25 cm × 11.25 cm × 6 cm ಅಂದರೆ ಒಂದು ಇಟ್ಟಿಗೆದು ಸೈಜ್ ಕೊಟ್ಟಿದ್ದಾರೆ. ಆಯಿತಾ, ಒಂದು ಇಟ್ಟಿಗೆ ಸೈಜು ಇಟ್ಟಿಗೆ ಗೊತ್ತಿರೋದ್ರೆ ಇಟ್ಟಿಗೆ ಥರ ಇದ್ದರೆ ಇದರದ್ದು ಅಳತೆ 25 cm ಇದು ಉದ್ದ 25 cm ಇರುತ್ತೆ. ಸೊ 11.25 11.25 ಇದೆಯಲ್ಲ, 11.25 ಇದು ಆಗಲ್ಲ, ಇದು ಉದ್ದ ಅಂತ ತಿಳ್ಕೊಳ್ಳೋಣ, ಇದು ಆಗಲ್ಲ. ಸೊ ಇದನ್ನು ಇನ್ನೊಂದು ಡೈಮೆನ್ಷನ್ ಇದೆ ಗೊತ್ತಾ ನಿಮಗೆ, ಎತ್ತರ ಆಗೋದು ಈ ಕಡೆ ಇಟ್ಟಿಗೆ ಇದ್ದರೆ ಇದಕ್ಕೆ ಥಿಕ್ನೆಸ್ ಅಂತ ಹೇಳ್ತೀವಿ. ಈ ಇಲ್ಲಿಂದ ಇಲ್ಲಿಗೆ ಅಂದರೆ ಇಟ್ಟಿಗೆ ಅದು ಉದ್ದ ಆಗಲ್ಲ ಮತ್ತು ಎತ್ತರ ಅದು 6 cm ಇರುತ್ತೆ. ಥ್ರೀ ಡೈಮೆನ್ಷನ್ ಬರೆದಾಗ ನಿಮಗೆ ಉದ್ದ ಅಗಲ ಮತ್ತು ಎತ್ತರ ಆಯ್ತಾ, ಉದ್ದ 25 cm ಅಗಲ 11.25 ಮತ್ತು ಎತ್ತರ 6 cm ಈ ಥರ ಇಟ್ಟಿಗೆನ ನೀವು ಮನಸ್ಸಲ್ಲಿ ಊಹಿಸ್ಕೋಬೇಕು. ಇಟ್ಟಿಗೆ ಅಳತೆ ಕೊಟ್ಟಿದ್ದಾರೆ. ಆ ಥರ ಆದರೆ 8 ಮೀಟರ್ ಉದ್ದ ಮತ್ತು 6 ಮೀಟರ್ ಎತ್ತರ ಮತ್ತು 22.5 cm ದಪ್ಪ ಇರುವ ಗೋಡೆ ಕಟ್ಟಲು ಎಷ್ಟು ಇಟ್ಟಿಗೆಗಳು ಬೇಕಾಗುತ್ತದೆ ಅನ್ನೋದು ಪ್ರಶ್ನೆ. ಇದೇನು ಮಾಡೋಕ್ಕು, ಈಗ ಒಂದು ಗೋಡೆ ಕಟ್ಟಬೇಕು, ಈ ಥರ ಒಂದು ಗೋಡೆ ಕಟ್ಟಬೇಕು. ಗೋಡೆಯಲ್ಲಿ ಸುಮಾರು ಇಟ್ಟಿಗೆ ಇರುತ್ತೆ, ಹೀಗೆ ನೋಡಿರಲ್ವಾ, ಈ ಥರ ಸುಮಾರು ಇಟ್ಟಿಗೆ ಇರುತ್ತೆ. ಸೊ ಈ ಗೋಡೆದು ಉದ್ದ ಆಗಲ ಕೊಟ್ಟಿದ್ದಾರೆ ನಮಗೆ, ಉದ್ದ ಆಗಲ ಎತ್ತರ ಈ ಥರ ಇಲ್ಲ, ಅದು ದಪ್ಪ ಅಂತ ತಿಳ್ಕೊಳ್ಳಿ. ಹಿಂಗಿರುತ್ತೆ ಅಂದ್ಕೊಂಡ್ರೆ ಏನಿದು ಉದ್ದ 8 ಮೀಟರ್ ಉದ್ದ ಅಂದರೆ ಈ ಗೋಡೆದು ಇಲ್ಲಿಂದ ಇಲ್ಲಿಗೆ 8 ಮೀಟರ್ ಗೋಡೆ ಉದ್ದ 8 ಮೀಟರ್ ಇದ್ದರೆ ಗೋಡೆ ಆಗಲ 6 ಮೀಟರ್ ಇರುತ್ತೆ ಆಯಿತಾ. ಮತ್ತು ದಪ್ಪ ಅಂದರೆ ಸೈಡಲ್ಲಿ ಹಿಂಗೆ ದಪ್ಪ ಸೈಡ್ ಇದೆ, ಸೈಡ್ ವಾಲ್ ತಿಳ್ಕೊಳ್ಳಿ, ದಪ್ಪ ಏನಾಗುತ್ತೆ 22.5 cm ಅಲ್ವಾ. ನಾವೊಂದು ಗೋಡೆ ಕಟ್ಟಬೇಕು, ಗೋಡೆ ಉದ್ದ 8 ಮೀಟ್ರು ಅಗಲ 6 ಮೀಟ್ರು ಮತ್ತು ದಪ್ಪ 22.5 cm ಅಂತಿದೆ. ಈ ಗೋಡೆ ಕಟ್ಟಬೇಕಾದ್ರೆ ನಮಗೆ ಎಷ್ಟು ಇಟ್ಟಿಗೆ ಬೇಕು ಪ್ರಶ್ನೆ. ಈಗ ನಾವು ಏನು ಮಾಡಬೇಕಂದ್ರೆ ಅದಕ್ಕೆ ಕೊಟ್ಟಿರೋ ಯೂನಿಟ್ ನೋಡಬೇಕು. ನೋಡಿ, ಇದರಲ್ಲಿ ಸೆಂಟಿಮೀಟ್ರ್ ಇದೆ, ಇಟ್ಟಿಗೆ ಅಳತೆನ ಸೆಂಟಿಮೀಟ್ರು, ಇದು ಸೆಂಟಿಮೀಟ್ರ್, ಇದು ಸೆಂಟಿಮೀಟ್ರ್ ಇದೆ, ಇಲ್ಲಿ ಇದು ಮೀಟ್ರ್ ಇದೆ, ಇದು ಮೀಟ್ರ್ ಇದೆ, ಇದು ಸೆಂಟಿಮೀಟ್ರ್ ಇದೆ. ಈಗ ಯಾವ್ದು ಮೀಟ್ರ್ ಇದೆ ಅದನ್ನು ಸೆಂಟಿಮೀಟ್ರಿಗೆ ನಾವು ಬದಲಾವಣೆ ಮಾಡ್ಕೋಬೇಕು. ನಿಮ್ಗೆ ಗೊತ್ತು 1 ಮೀಟ್ರ್ ಅಂತಂದರೆ
ನೂರು ಸೆಂಟಿಮೀಟರ್. ಸೊ 8 ಮೀಟರ್ ಅದನ್ನು ನಾವು 800 ಸೆಂಟಿಮೀಟರ್ ಅಂತ ಬರ್ಕೋಬೇಕು. ಅದೇ ಥರ 6 ಮೀಟರ್ನ 600 ಸೆಂಟಿಮೀಟರ್ ಅಂತ ಬರ್ಕೋಬೇಕು. ಯೂನಿಟ್ ಯಾವಾಗಲೂ ಒಂದೇ ಥರ ಇರಬೇಕು. ಮೀಟ್ರ್ ಇದ್ದರೆ ಮೀಟ್ರ್ ಇರಬೇಕು ಅಥವಾ ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರ್ ಇರಬೇಕು. ಆಯಿತಾ? ಸೊ ಇದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಆವಾಗ ಮಾಡೋದು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಇದನ್ನು ಮಾಡಿಕೊಂಡ್ಮೇಲೆ ನೆಕ್ಸ್ಟು ಇದರದ್ದು ಘನಫಲ ಅಂದರೆ ವಾಲ್ಯೂಮ್ ಅಂತ ಹೇಳ್ತಾರಲ್ವ, ವಾಲ್ಯೂಮ್ ಅಂತಂದ್ರೇನು? ಉದ್ದ ಇಂಟು ಅಗಲ ಇಂಟು ಎತ್ತರ. ಉದ್ದ ಇಂಟು ಅಗಲ ಇಂಟು ಎತ್ತರ, ಇದನ್ನ ಏನು ಹೇಳ್ತಾರೆ? ಘನಫಲ ಅಂತ ಹೇಳ್ತೀವಿ. ವಾಲ್ಯೂಮ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ವಾ. ಸೊ ಬರೀ ಉದ್ದ ಆಗಲ್ಲ ಆದರೆ ಅದು ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಆ ಥರ ಆಗುತ್ತೆ. ಸೊ ಇದು ಘನಫಲ. ಈಗ ಫಸ್ಟು ಇಟ್ಟಿಗೆಯ ಘನಫಲ ಕಂಡುಹಿಡ್ಕೋಬೇಕು ನಾವು. ಈಗ ಇಟ್ಟಿಗೆ ಎಷ್ಟು? 25 ಸೆಂಟಿಮೀಟರ್ ಇಂಟು 11.25 ಇಂಟು 6 ಇದೆ ಅಲ್ವಾ. ಇದನ್ನು ಫಸ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಷ್ಟಾಗಿದೆ? 1687.5 ಆಗುತ್ತೆ. 1687.5 ಇದನ್ನು ಗುಣಾಕಾರ ಮಾಡಿದ್ರೆ ಅಷ್ಟು ಆನ್ಸರ್ ಬರುತ್ತೆ. ಆಯಿತಾ? ಇದೇನು? ಒಂದು ಇಟ್ಟಿಗೆಯ ಘನಫಲ. ಒಂದು ಇಟ್ಟಿಗೆ ಘನಫಲ ಕಂಡಿಡ್ಕೊಂಡ್ಮೇಲೆ ಈ ಗೋಡೆಯದು ಅದೇ ಥರ ಕಂಡಿಡ್ಕೋಬೇಕು. ಗೋಡೆಯ ಘನಫಲ ಸೇಮ್ ಅದೇ ಒಂದು ಸೂತ್ರ ಹಾಕ್ಕೊಂಡು ಉದ್ದ ಇಂಟು ಅಗಲ ಇಂಟು ಎತ್ತರ ಹಾಕ್ಕೊಂಡು ಗೋಡೆಗೆ ಏನು ಕೊಟ್ಟಿದ್ದಾರೆ? ಉದ್ದ 800 × 600 × 22.5 ಹಾಕ್ಕೊಂಡು ಅದನ್ನು ಮಾಡ್ಕೋಬೇಕು. ಈಗ ಮಾಡ್ತೀನಿಲ್ಲ. 800 × 600 × 22.5 ಇದು ಉದ್ದ ಅಗಲ ಮತ್ತು ಎತ್ತರ. ಇದು ಗೋಡೆದು ಏನು? ಘನಫಲ. ನಾವು ಇಟ್ಟಿಗೆ ಅದು ಕಂಡುಹಿಡಿದಿದ್ವಿ, ಈಗ ಗೋಡೆಯ ಘನಫಲ ಕಂಡುಹಿಡ್ಕೋಬೇಕು. ಇದೆಷ್ಟಾಗುತ್ತೆ ಅಂತಂದರೆ 108 1 crore 8 lakh ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಈ ಗುಣಾಕಾರ ಭಾಗಾಕಾರ ಎಲ್ಲನೂ ಮನೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ಅಲ್ಲಿ ಹೋಗ್ಬಿಟ್ಟು ಇಷ್ಟು ದೊಡ್ಡದನ್ನು ಮಾಡುವಾಗ ನಾವು ಕನ್ಫ್ಯೂಸ್ ಮಾಡಿಕೊಂಡು ಒಂದೇ ಒಂದು ಸಂಖ್ಯೆ ಮಿಸ್ ಆಗಿಬಿಟ್ರು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಇದನ್ನು ಮಲ್ಟಿಪ್ಲಿಕೇಶನ್ ಅಥವಾ ಗುಣಾಕಾರ ಮಾಡಿದ್ರೆ ಇಷ್ಟು ಬರುತ್ತೆ. ಈಗೇನು ಮಾಡಬೇಕು? ಇದರ ಘನಫಲದಲ್ಲಿ ಇದರ ಘನಫಲನ ಭಾಗಿಸ್ಬೇಕು. ಅಂದರೆ ಈ ಬಂದಿರೋ ಆನ್ಸರ್ನ ನಾವು ಒಂದು ಇಟ್ಟಿಗೆಯ ಘನಫಲ ಏನು ಬಂತು 1687 ಇದೆಯಲ್ಲ, 1687.5 ಇದರಿಂದ ಇದನ್ನು ಭಾಗಿಸಿದಾಗ ನಮಗೆ 6400 ಬರುತ್ತೆ. ಈ ಆನ್ಸರ್ ಬರುತ್ತೆ, ನೀವು ಮಾಡಿ ನೋಡಿ ಮನೇಲಿ. ಆಯಿತಾ? ಸೊ ಇದು ಬರುತ್ತೆ. ಸೊ ಇದು ಆನ್ಸರ್ ಆಗುತ್ತೆ. ಏನದು? 6400 ಇಟ್ಟಿಗೆಗಳು ಬೇಕು ಈ ಗೋಡೆ ಕಟ್ಟಲಿಕ್ಕೆ. ನಮಗೆ 6000 ಇಟ್ಟಿಗೆಗಳು ಬೇಕು, 6400. ಸೊ ಅದಕ್ಕೆ ಪ್ರಾಬ್ಲಮ್ ನೋಡೋಕ್ಕೆ ಸಿಂಪಲ್ ಆಗಿರುತ್ತೆ, ಮಾಡೋದು ಸಿಂಪಲೇ ಇರುತ್ತೆ, ಬಟ್ ನೀವೇನು ಮಾಡಬೇಕು ಮನೇಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಅದಕ್ಕೆ ಉದ್ದ ಇಟ್ಟು ಅಗಲ ಇಟ್ಟು ಎತ್ತರ ಅಂತ ಫಸ್ಟು ಇಟ್ಟಿಗೆ ಒಂದು ಘನಫಲ ಕಂಡುಹಿಡ್ಕೊಂಡು ಆಮೇಲೆ ಗೋಡೆ ಕಂಡುಹಿಡ್ಕೊಂಡು ನೆಕ್ಸ್ಟು ಆ ಗೋಡೆಯ ಘನಫಲದಲ್ಲಿ ಘನಫಲನ ಇದರಿಂದ ಭಾಗಿಸಿದಾಗ ಏನು ಬರುತ್ತೋ ಅದು ಎಷ್ಟು ಇಟ್ಟಿಗೆ ಅನ್ನೋದು ಆಗುತ್ತೆ. ಸೊ ಸ್ನೇಹಿತರೆ, ಈ ಥರ ಮನೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಎಕ್ಸಾಮಿನೇಷನ್ಗೆ ಹೋದರೆ ಯಾವುದು ಕಷ್ಟ ಅಂತ ಅನ್ಸಲ್ಲ. ಓಕೆ, ಥ್ಯಾಂಕ್ ಯು.